ಹರಿಹರಪುರ ಗೌರಿ ಗದ್ದೆಯಲ್ಲಿ ಗುರುಜಿ ಅಂತ ಸಾಧಕರಿದ್ದಾರೆ. ಅವ್ರ ಹತ್ರ ಯಾರೇ ಕಷ್ಟ ಅಂತ ಹೋದ್ರು ಅವ್ರು ಹೇಳೋದು ಒಂದೇ ಮಾತು, ದತ್ತಾತ್ರೇಯ ಚರಿತ್ರೆ ಓದಿ ಅಂತ. ಅದಕ್ಕೆ ನಾನು ತುಂಬಾ ಭಕ್ತಿಯಿಂದ ಓದ್ತಾ ಇದ್ದೀನಿ. ದತ್ತಾತ್ರೇಯ ಆಶೀರ್ವಾದ ಸಿಕ್ಕಿ ನನ್ನ ಕಷ್ಟಗಳೆಲ್ಲ ಚರಿತ್ರೆ ತರ ವಾಪಸ್ ಹೋಗ್ಲಿ. ದೊಡ್ಡವ್ರು ಹೇಳದ್ಮೇಲೆ ಮಾಡ್ಬಿಡ್ಬೇಕು. ಗುರುಜಿ ದೊಡ್ಡವರೇನಲ್ಲ, ವಯಸ್ಸಿನಲ್ಲಿ ಚಿಕ್ಕವರೇ, ಆದ್ರೆ ಅವ್ರು ಮಾಡಿರೋ ಸಾಧನೆ ದೊಡ್ಡದು. ಮಲ್ಗೆ, ಏನು ಒಂದೇ ಒಂದ್ ಮಾತು ಹೇಳ್ದೆ ಇಲ್ಲಿವರೆಗೂ ಬಂದ್ಬಿಟ್ಟಿದ್ಯಾ? ಯಾಕೆ? ರಂಗಿ ನಮ್ಮ ಮನೇಲಿ ಇದ್ದಾಳೆ ಅಂತ ಅನುಮಾನ ಬಂದು ಪರೀಕ್ಷೆ ಮಾಡಕ್ ಬಂದ್ಯಾ? ಕಮಲಿ, ಒಂದಾದ್ಮೇಲೆ ಒಂದ್ ಸಮಸ್ಯೆಗಳು ಬರ್ತಾನೆ ಇದೆ. ರಂಗಿ ನಂಗ್ ಫೋನ್ ಮಾಡಿದ್ಲು, ಪುಟ್ಟಕ್ಕ ನಾನು ಚಕ್ರಿ ಜೊತೆ ರಾಮ್ಪುರದ ಮನೆಗೆ ಹೋಗಿದ್ದನ್ ನೋಡಿ ರಂಗಿಗೆ ಹೇಳ್ಬಿಡ್ತಾಳೆ ಕಣೆ. ಆಮೇಲೆ ಏನಾಯ್ತು? ಮಲ್ಗೆ, ನಾನ್ ನಿನ್ ಬಗ್ಗೆ ಕೆಟ್ಟದಾಗ ಮಾತಾಡ್ತಿಲ್ಲ, ಆದ್ರೆ ಮುಂದೆ ನಿನ್ ಬಗ್ಗೆ ಕೆಟ್ಟದಾಗ ಮಾತಾಡೋ ಸಂದರ್ಭ ಬರಬಾರ್ದು ಅಂತ ಒಟ್ಟಾಗಿ ಹೇಳ್ತಾ ಇದ್ದೀನಿ. ನಾನು ಇನ್ನೊಂದ್ಸಲಿ ಫೋನ್ ಮಾಡಿದಾಗ ನೀನ್ ಅಲ್ಲಿರ್ಬಾರ್ದು, ಅರ್ಥ ಆಯ್ತಾ? ಹಾಗಾದ್ರೆ ನೀನು ರಾಮ್ಪುರಕ್ಕೂ ಹೋಗಾಗಿಲ್ವಾ? ಇಲ್ಲ ಕಮಲಿ, ಅದಕ್ಕೆ ಇಲ್ಲಿಗೆ ವಾಪಸ್ ಬಂದ್ಬಿಟ್ಟೆ. ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಈ ಕಡೆಯಿಂದ ಈ ರಂಗಿ ಎಲ್ಲಿದ್ದಾಳೆ ಅಂತಾನು ಗೊತ್ತಾಗ್ತಾ ಇಲ್ಲ. ಅವಳೆಲ್ಲೋ ಒಂದ್ ಕಡೆ ಇರ್ತಾಳೆ. ಆದ್ರೆ ನನ್ಗೆ ಅನ್ನಿಸ್ತಿದೆ ಈ ರಂಗಿನೇ ನಿನಗ್ ಫೋನ್ ಮಾಡಿ ಮತ್ತೆ ರಾಮ್ಪುರಕ್ಕೆ ಹೋಗು ಅನ್ಬೋದು ಅಂತ. ಬೆಲೆ ಅವಳಿಗೆ ನಾನು ಆ ಮನೆಯಿಂದ ಯಾವಾಗ ಹೊರಗ್ ಬರ್ತೀನಿ ಅಂತಾನೆ ಕಾಯ್ತಾ ಇದ್ಲು. ಚಕ್ರಿಗೆ ಏನಾದ್ರೂ ಸಮಸ್ಯೆ ಆದ್ರೆ ಈ ರಂಗಿಗೆ ನಿನ್ ಬಿಟ್ರೆ ಬೇರೆ ಯಾರೇ ತರಗತಿ? ನಂಗಂತೂ ಹಾಗನ್ನಿಸ್ತಿಲ್ವೆ. ಈ ಅಮ್ಮನ ಮನೇಲಿ ಬರೀ ಒಂದೆರಡು ದಿನ ಇರ್ಬೋದು ಅಷ್ಟೇ, ಏನ್ ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ. ಸರಿ, ಚಕ್ರಿ ಏನಂತಾನೆ? ರಂಗಿನೇ ಫೋನ್ ಮಾಡಿ ಮನೆ ಬಿಟ್ಟು ಹೊರಗ್ ಹೋಗು ಅಂದ್ಮೇಲೆ ಚಕ್ರಿ ತಾನೇ ಏನ್ ಮಾಡ್ತಾನೆ ಹೇಳು? ಅಲ್ಲಿವರೆಗೂ ನೀವಿಬ್ರು ಬೇರೆ ಮನೆ ಮಾಡ್ಬೋದಲ್ಲ. ಅದನ್ ಚಕ್ರಿ ಮಾಡ್ಬೇಕಲ್ವಾ? ಈ ಜಂಜಾಟದಲ್ಲಿ ಅವನೇನು ಮಾಡ್ದೆ ಸುಮ್ನೆ ಕೂತ್ಕೊಂಡಿದ್ದಾನೆ. 24 ಗಂಟೆನೂ ಅವನಿಗೆ ರಂಗಿದೆ ಚಿಂತೆ. ಸರಿ, ನೀನ್ ಹೋಗು, ನಾನೇನಾದ್ರೂ ಯೋಚನೆ ಮಾಡ್ತೀನಿ. ಸರಿ, ಹಾಗಾದ್ರೆ ನಾನ್ ಬರ್ತೀನಿ. ಹಲೋ, ಏನಿದು? ಇದ್ದಕ್ಕಿದ್ದ ಹಾಗೆ ನನ್ ರೂಮ್ ಒಳಗಡೆ ನುಗ್ಬಿಟ್ಟಿದ್ಯಾ? ಯಾರ್ ಕೊಟ್ಟಿದ್ದ ನಿನ್ ಪರ್ಮಿಷನ್ ಇಲ್ಲಿ ಬರಕ್ಕೆ? ಇನ್ನೊಬ್ರಿಗೆ ಒಳ್ಳೇದ್ ಮಾಡೋಕೆ ಪರ್ಮಿಷನ್ ಯಾರು ಕೊಡ್ಬೇಕಾಗಿಲ್ಲ, ಒಳ್ಳೆ ಮನ್ಸಿದ್ರೆ ಸಾಕು. ಅಮ್ಮ, ಮಹಾತಾಯಿ, ಈ ಮನೆಗೆ ಬಂದಾಗಿಂದ ನನಗೆ ಏನೇನ್ ಒಳ್ಳೇದ್ ಮಾಡಿದ್ಯಾ ಎಲ್ಲ ನನಗೆ ಗೊತ್ತಿದೆ. ಮೊದ್ಲಿಂದ ಆಚೆ ಹೋಗು. ಕಣ್ಣಾರೆ ನೋಡಿದ್ನಿಲ್ಲೋ ಏನು ಅಂತ ಅರ್ಥ ಮಾಡ್ಕೊಳ್ದೆ ಇರೋದು ಅದು ನಿನ್ನ ದುರಂತ. ನಾಳೆ ಏನಾಗುತ್ತೆ ಅಂತ ಹೇಳದೆ ಇದ್ರೆ ಅದು ನನಗೆ ದುರಂತ ಅನ್ಸ್ಬೋದು ಮಾರೈತಿ. ಇಷ್ಟೆಲ್ಲಾ ಹೇಳಿದ್ಮೇಲೂ ನಿನ್ನ ದಿನ ಭವಿಷ್ಯ ಕುಸಿದ್ ಬೀಳ್ತಾ ಇದೆ ಅಂದ್ರೆ, ಅಯ್ಯೋ ದೇವ್ರೆ, ನಾನು ಅವಳಗಷ್ಟೆಲ್ಲಾ ಹೇಳಿದ್ದೆ, ನನ್ ಮಾತನೇ ಕೇಳಲಿಲ್ಲ, ನಾನು ಎಂತ ಮಾಡ್ಲಿಕ್ಕಾಗುತ್ತೆ? ಅದು ಅವಳ ಕರ್ಮ ಅಂತ ತಿಳ್ಕೊಂಡು ದೇವ್ರ ಮುಂದೆ ನಿಂತ್ಕೊಂಡು ಒಂದೆರಡು ಕಣ್ಣೀರಾಕಿ ಸುಮ್ಮನಾಗ್ಲು ಅಷ್ಟೇ. ಈಗ ಅನ್ಕೊಂಡು ನಡೆಯೋದನ್ನ ಹೇಳ್ಬಹುದು, ಅಥವಾ ಅವರವರು ಅವರವ್ರ ಜೀವನದಲ್ಲಿ ಅವರವ್ರು ಏನೇನ್ ಮಾಡಿರ್ತಾರೆ ಅದನ್ನ ಅನುಭವಿಸ್ತಾರೆ. ನಾನ್ ಮಾಡಿದ್ದನ್ನ ನಾನ್ ಅನ್ಭವಿಸೋದ್ ಬಿಟ್ಟು
ಬೇರೆಯವ್ರ ತಟ್ಟೆಯಲ್ಲಿ ರಸಂ ಟೇಸ್ಟ್ ನೋಡೋ ಕರ್ಮ ನಮಗೆಂತ ಬೇಕು ಅಂತ ಹೇಳಿ ಸುಮ್ಮನಾಗಬಹುದು. ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ, ದೊಡ್ಡ ಕನ್ಫ್ಯೂಷನ್. ದಯವಿಟ್ಟು ಅದೇನ್ ವಿಷಯ ಅಂತ ಹೇಳು. ಪರವಾಗಿಲ್ಲ ರಾಜಿ, ನಿನಗೆ ನಿನ್ ಬಗ್ಗೆ ತುಂಬಾ ಕಾಳಜಿ ಇದೆ. ಮನುಷ್ಯ ಜೀವನದಲ್ಲಿ ಏನೇ ಕಳ್ಕೊಂಡ್ರು ತನ್ ಬಗ್ಗೆ ತನಗಿರೋ ಕಾಳಜಿನ ಕಳ್ಕೋಬಾರದು. ಸರಿ, ವಿಷಯ ಏನು ಅಂತ ಹೇಳ? ಸರಿ, ಅದೇನ ಹೇಳು. ಈಗ ಸಿದ್ಧಾಂತಿ ಬಂದ್ ಮಾಡೋ ಪೂಜೆ ಕೇವಲ ಉಚ್ಚಾಟನ ಪ್ರಯೋಗ ಅಷ್ಟೇ. ರಾತ್ರಿ ಆದ್ಮೇಲೆ ಸ್ವಾತಿ ನಿನ್ಗೆ ಹಾಲು ತಂದು ಕೊಡ್ತಾಳೆ. ಆ ಹಾಲನ್ನ ನೀನ್ ಕುಡಿದ್ಮೇಲೆ ಉಂಟಲ್ಲ, ನಿನ್ಗೆ ವಾಂತಿ ಆಗುತ್ತೆ. ನೀನ್ ವಾಂತಿ ಮಾಡ್ಕೊಳ್ತೀಯಾ? ಏನು ವಾಂತಿನ? ವಾಂತಿ ಯಾಕಾಗತ್ತೆ? ಉಚ್ಚಟನ ಪ್ರಯೋಗದಲ್ಲಿ ಮೊದಲಿಗೆ ನಿನ್ನ ಹಸಿವು ನಿಲ್ಲಿ ಅಂತ ಒಂದು ಗಿಡಮೂಲಿಕೆಯನ್ನ ಪ್ರಯೋಗ ಮಾಡ್ತಾರೆ. ಅದು ನಿನ್ನ ದೇಹದೊಳಗೆ ಸೇರ್ತಾ ಸೇರ್ತಾ ನಿನಗೆ ಈ ಮನೆ ಮೇಲೆ ಮೋಹ ಹೋಗ್ತಾ ಹೋಗ್ತಾ ಒಂದ್ಸಾರಿ ಹೋಗೇ ಬಿಡುತ್ತೆ. ಇದು ಛಿದ್ರ ಪ್ರಯೋಗ. ಇಲ್ಲ ಇಲ್ಲ, ಇದೆಲ್ಲ ಸುಳ್ಳು ಅಂತ ನಾನು ಹೇಳ್ತೀನಿ. ಹ್ಮ್, ಹಣೆ ಬರಕ್ಕೆ ಹೊಣೆ ಯಾರು ಮಾರೈತಿ? ನಾನು ಹೇಳಿದ್ದನ್ನ ಸತ್ಯ ಅಂತ ತಿಳ್ಕೊಂಡ್ರೆ ಜೀವನ ಚಂದದಲ್ಲಿರ್ತದೆ. ನಾನು ಹೇಳಿದ್ದನ್ನ ಸುಳ್ಳು ಅನ್ಕೊಂಡ್ರೆ ಜೀವನವೆಲ್ಲ ಕೆಟ್ಟ ಗ್ರಹಚಾರ. ಯಾರೆಂತ ಮಾಡ್ಲಿಕ್ಕೆ ಆಗ್ತದೆ? ಅನ್ಬೋಸು ಅನ್ಬೋಸು. ಬೆಸ್ಟ್ ಆಫ್ ಲಕ್. ಹಾ ರಾಜಿ, ನಾನೀಗ ಅಡ್ಗೆ ಮನೆಗೆ ಹೋಗಿ ಹಾಲಲ್ಲಿ ಏನಾದ್ರೂ ಬೆರ್ತ್ ಬಿಡ್ತೀನಿ ಅಂತ ಹೇಳಿ ನಿನ್ ತಲೆಯಲ್ಲಿ ಯೋಚನೆ ಮಾಡ್ತಿದ್ಯಾಳಿ ನನ್ ಚಂದ ಗೊತ್ತುಂಟು. ಆದ್ರೆ ನಾನೀಗ ಹೋಗಲ್ಲ, ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಇನ್ನೊಂದ್ ವಿಷಯ, ಇವಳೀಗ ಹೋಗದಿದ್ರು ಇದಕ್ಕಿಂತ ಮುಂಚೆ ಹೋಗಿ ಹಾಲಲ್ಲಿ ಎಂತಾದ್ರೂ ಬೆರೆಸಿದಾಳೆ ಅಂತ ನೀನ್ ಅನ್ಕೊಳ್ತಾ ಇದೀಯ. ಆದ್ರೆ ನಾನು ಬೆಳಿಗ್ಗೆಯಿಂದ ಅಡ್ಗೆ ಮನೆ ಕಡೆನೇ ಹೋಗಿಲ್ಲ ಮಾರೈತಿ. ಬೇಕಾದ್ರೆ ಕನ್ಫರ್ಮ್ ಮಾಡ್ಕೋಬಹುದು. ಏನೋ ಇಷ್ಟೊತ್ತಿಗೆ ಬಂದ್ಬಿಟ್ಟಿದ್ಯಾ? ನನ್ ಕೊಟ್ಲೆಟರ್ ಸುಮಾ ಕೊಟ್ಟಿಯಾ? ಕೊಟ್ಟೆ ಅಕ್ಕ, ಕೊಟ್ಬಿಟ್ಟು ಓಡ್ ಬಂದ್ಬಿಟ್ಟೆ. ಸರಿ, ಅವಳು ಎಲ್ಲಿರೋದಂತ ನಿನ್ಗೆ ಗೊತ್ತಾಯ್ತಾ? ಹಾ ಗೊತ್ತಾಯ್ತಕ್ಕ, ಅವ್ರು ನಡ್ಕೊಂಡ್ ಬರ್ಬೇಕಾದ್ರೆ ನಾನು ಅವ್ರಿಂದ ಫಾಲೋ ಮಾಡ್ದೆ. ಆದ್ರೆ ಅವ್ರ ಮನೇಲಿ ರಾಜೇಶ್ವರಿ ಮತ್ತೆ ಸ್ವಾತಿ ಅಂತ ಇಬ್ರು ಇದ್ರಕ್ಕ. ಸರಿ, ಅವ್ರು ಏನ್ ಮಾತಾಡ್ತಿದ್ರು ಅಂತ ನಿನ್ಗೆ ಗೊತ್ತಾಯ್ತಾ? ಗೊತ್ತಾಗಿಲ್ಲ ಅಕ್ಕ, ಅವ್ರು ಒಳಗಡೆ ಕುತ್ಕೊಂಡದೇನೋ ಮಾತಾಡ್ತಿದ್ರು, ನನ್ ಕಿಟಕಿಯಲ್ಲಿ ನೋಡ್ದೆ ಅಷ್ಟೇ. ಹೌದಾ, ಅವರಿಬ್ರು ಅಲ್ಲಿಗೆ ಯಾಕೆ ಬಂದ್ರು? ಓಕೆ, ಮಿಕ್ಕಿರೋ ವಿಷಯ ನನಗೆ ಗೊತ್ತಾಗುತ್ತೆ. ಸರಿ, ನೀನು ಇನ್ನು ಹೊರಡು. ತುಂಬ ಥ್ಯಾಂಕ್ಸ್ ಕಣು. ಬಾಯ್ ಬಾಯ್. ಗೃಹದೋಷ ಹೋಗ್ಬೇಕು ಅಂತ ಒಂದ್ ಪೂಜೆ ಇಟ್ಕೊಂಡಿದೀವಿ, ಅದಕ್ಕೆ ನೀವಿಬ್ರು ಬರ್ಬೇಕು ಅಂತ ಅತ್ತೆ ಹೇಳ್ತಾ ಇದ್ದಾರೆ. ಮಾವ, ಏನ್ ಯೋಚನೆ ಮಾಡ್ತಿದ್ದೀರ? ನಾಳೆ ಪೂಜೆ ಹೋಗೋದೋ ಬೇಡವಾ ಅಂತ ಯೋಚನೆ ಮಾಡ್ತಿದ್ದೀರ? ಮಾವ, ಏನೇ ಆಗ್ಲಿ ನಾವು ಪೂಜೆ ಹೋಗ್ಲೇಬೇಕು, ಆಗ ಮಾತ್ರ ನಮ್ಮ ಮಗು ಬಗ್ಗೆ ನಮ್ಗೆ ಗೊತ್ತಾಗುತ್ತೆ. ಕ್ಷಮಿಸ್ತೀರಾ ಮಾವ? ಏನ್ ಮಾಡ್ತಿದ್ದೀರಾ ನೀವ್? ಯಾಕೆ ನನ್ನ ಕಾಲು ಹಿಡಿತಿದ್ದೀರಾ? ಗಂಡ ಹೆಂಡತಿ ಕಾಲು ಹಿಡಿಬಾರ್ದು, ಅದು ಶ್ರೇಯಸ್ ಅಲ್ಲ. ಸುಮವ್ರೆ, ನಾನಾಗ ನಾನೇ ನಮ್ಮ ಮಗುನ ಅನಾಥಾಶ್ರಮಕ್ಕೆ ಬಿಟ್ಟು ಬಂದ್ಬಿಟ್ಟೆ. ನಮ್ಮ ಮಗುನ ನಾನೇ ದೂರ ಮಾಡ್ಕೊಂಡ್ಬಿಟ್ಟೆ. ಯಾವ ಅಪ್ಪನೂ ಮಾಡಿದ್ರು ಅಂತ ದೊಡ್ಡ ಅಪರಾಧ ಮಾಡಿಬಿಟ್ಟೆ. ಮಾವ, ನೀವು ಬೇಕು ಅಂತ ಹಾಗೆ ಮಾಡಿಲ್ಲ, ಆ ಥರ ಸಂದರ್ಭ ಬಂತು ಅಷ್ಟೇ. ನನ್ನ ಮಗು ನಿಮ್ಮಿಂದ ದೂರ ಮಾಡದೇ ಇದ್ದಿದ್ರೆ ನಿಮ್ಗಿಂತ ಸ್ಥಿತಿ ಬರ್ತಾ ಇರಲಿಲ್ಲ. ಮಗು ನಿಮ್ಮ ಹತ್ರ ಇದ್ದಿದ್ರೆ ನಾನು ಹೋದ್ಮೇಲಾದರೂ ಅದು ನಿಮ್ಮ ಜೊತೆಯಾಗಿರ್ತಾ ಇತ್ತು. ನಾನಿಲ್ಲ ಅನ್ನೋ ಕೊರಗನ್ನ ನೀಗಿಸ್ತಾ ಇತ್ತು.
ನಾನೇ ಅವಕಾಶನ ಕೊಂದ್ಬಿಟ್ಟೆ ಸುಮಾ. ಹೀಗಿದ್ದನ್ನೆಲ್ಲ ಯೋಚನೆ ಮಾಡ್ತಾ ಇದ್ರೆ ನನಗೆ ಬದುಕಬೇಕು ಅನ್ನಿಸ್ತಾ ಇದೆ. ನನಗೋಸ್ಕರ ಅಲ್ಲ, ನಿಮಗೋಸ್ಕರ ಬದುಕಬೇಕು ಅನ್ನಿಸ್ತಾ ಇದೆ. ನಮ್ಮ ಮಗುನ ನಿಮ್ಮ ಹತ್ರ ಸೇರಿಸೋಕ್ಕೋಸ್ಕರನಾದರೂ ಬದುಕಬೇಕು ಅನ್ನಿಸ್ತಾ ಇದೆ ಸುಮಾ ಅವ್ರೆ. ಮಾವ ನನ್ಕೋಬೇಡಿ, ಎಲ್ಲ ಒಳ್ಳೇದಾಗುತ್ತೆ. ನಾನು, ನೀವು, ಮಗು ಮೂರು ಜನ ಒಟ್ಟಿಗೆ ಇರ್ತೀರಿ. ಕಷ್ಟ ಹೀಗೆ ಇರಲ್ಲ ಮಾವ, ಧೈರ್ಯವಾಗಿರಿ. ಇಲ್ಲ ಇಲ್ಲ, ಒಂದ್ ವೇಳೆ ಗಿಡಮೂಲಿಕೆನೆಲ್ಲ ಮಿಕ್ಸ್ ಮಾಡ್ಬೇಕು ಅನ್ನೋ ಉದ್ದೇಶ ಸ್ವಾತಿಗೆ ಇದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ಅದನ್ನೆಲ್ಲ ಹಾಲಕ್ ಮಿಕ್ಸ್ ಮಾಡ್ಕೊಂಡು ಅದನ್ನ ತಗೊಂಡು ಇಲ್ಲಿಗೆ ಬಂದಿರ್ತಾ ಇದ್ಲು. ಅವಳು ಅಂತ ಹುಡುಗಿ ಅಲ್ಲ ಭುವನ. ಅವಳಿಗೇನಿದ್ರು ಸ್ವಲ್ಪ ಸ್ವಾತಂತ್ರ್ಯ ಬೇಕು. ಅಲ್ಲಿ ಇಲ್ಲಿ ತಿರುಗ್ಬೇಕು, ಶಾಪಿಂಗ್ ಮಾಡ್ಬೇಕು, ಆ ಮಹಿಳಾ ಸಂಘದವ್ರ ಜೊತೆನಲ್ಲಿ ಕಾರ್ಸ್ ಆಡ್ಬೇಕು. ಅಷ್ಟ್ ಬಿಟ್ರೆ ಅವಳ ಮನಸ್ಸಿನಲ್ಲಿ ಬೇರೆ ಏನೂ ಇಲ್ಲ. ಇಲ್ಲಿವರೆಗೂ ನೀನ್ ಹೇಳ್ದಷ್ಟೇ ಗುಣ ಇದ್ವು ಅನ್ಸುತ್ತೆ, ಆದ್ರೆ ಬದಲಾಗ್ಬಾರ್ದು ಅಂತಾನೆ ಆತರ ಇದೆಯಾ? ನೋಡು ರಾಜಿ, ಒಂದು ಹೆಣ್ಣು ಮದುವೆ ಆಗಿ ಇನ್ನೊಂದು ಮನೆಗೆ ಹೆಜ್ಜೆ ಇಟ್ಟ ಮೇಲೆ ಅವಳು ಪ್ರತಿದಿನನೂ ಬದಲಾಗ್ತಾನೆ ಇರ್ತಾಳೆ. ಮೊದಲು ನನ್ನ ಗಂಡ ನನ್ನ ಪರ ಆಗ್ಬೇಕು ಅನ್ನೋದು, ಆಮೇಲೆ ಈ ಮನೆ ಆಡಳಿತ ನನ್ನದಾಗ್ಬೇಕು ಅನ್ನೋದು, ಅದಾದ್ಮೇಲೆ ಈ ಮನೆ ಮಕ್ಕಳು ನನ್ನ ಮಾತನ್ನ ಕೇಳ್ಬೇಕು ಅನ್ನೋದು. ಈ ತರದ ಕೋರಿಕೆಗಳ ಹಿಂದೆ ಬಿದ್ದು ಅವನ್ನ ಸಾಧಿಸ್ಕೊಳ್ಳೋಕೆ ನಿಮಿಷ ನಿಮಿಷಕ್ಕೂ ಯೋಚನೆ ಮಾಡ್ತಾ ಇರ್ತಾಳೆ. ಏನಾದ್ರೂ ಕುತಂತ್ರ ಮಾಡ್ತಾನೆ ಇರ್ತಾಳೆ. ಆದ್ರೆ ಒಂದು ಬೇಜಾರಿನ ವಿಷಯ ಏನು ಅಂದ್ರೆ, ಈ ಸೃಷ್ಟಿಯಲ್ಲಿ ಏನೇನ್ ಎಲ್ಲಿರ್ಬೇಕೋ ಅಲ್ಲೇ ಇದಾವೆ. ಬೆಟ್ಟಗಳೆಲ್ಲಿದೆಯೋ ಅಲ್ಲೇ ಇದೆ, ಸಮುದ್ರ ಎಲ್ಲಿದೆಯೋ ಅಲ್ಲೇ ಇದೆ, ಸೂರ್ಯ ಯಾವ ಪಥದಲ್ಲಿ ಚಲಿಸಬೇಕೋ ಅಲ್ಲೇ ಚಲಿಸ್ತಾ ಇದ್ದಾನೆ. ಆದ್ರೆ ಮನುಷ್ಯ ಬದಲಾಗಿದ್ದಾನೆ. ಎಷ್ಟು ಬದಲಾಗಿದ್ದಾನೆ ಅಂದ್ರೆ, ಮನುಷ್ಯತ್ವನ ನಾಶ ಮಾಡಿ ರಾಕ್ಷಸನಾಗಿ ಮೆರೆದಾಡುವಷ್ಟು. ಸಾಕು, ಸುಮ್ನೆ ನಾನ್ ಸೆನ್ಸ್ ಮಾತಾಡ್ಬೇಡ. ಸ್ವಾತಿ ಅಂತ ಹುಡುಗಿನೂ ಅಲ್ಲ, ಅವಳು ಹಾಲು ತಗೊಂಡು ಬರೋದೂ ಇಲ್ಲ. ಅತ್ತೆ ನಾನ್ ಬಂದೆ, ತಗೊಳ್ಳಿ ಹಾಲು ಕುಡೀರಿ. ಈಗ ಈ ಹಾಲು ಕುಡಿದು ತಂಪಾಗಿ ಮಲ್ಕೊಳ್ಳಿ, ಆಗ ನಾಳೆ ಪೂಜೆಗೆ ಫ್ರೆಶ್ ಆಗೆದ್ದು ಭಾಗವಹಿಸ್ಬೋದು, ಏನಂತೀರಾ? ಏನು ಹೇಳಲ್ಲ, ಹಾಲಲ್ಲಿಡು. ಅಯ್ಯೋ ಅತ್ತೆ, ಹಾಲು ಆರೋಗ್ಯದ್ರೊಳಗೆ, ಅದೃಷ್ಟ ಆರೋಗ್ಯದ್ರೊಳಗೆ ಎರಡನ್ನೂ ನಂಬಿಕೆ ಮಾಡಿಸ್ಕೊಂಡ್ಬಿಡ್ಬೇಕು, ಆಗ್ಲೇ ಅದು ನಮ್ದು ಅನ್ಸ್ಕೊಳ್ಳೋದು. ಏನ್ ವಿಷಯ, ಯಾಕಿವತ್ ನಾನು ಈ ಹಾಲನ್ನ ಕುಡಿಲೇಬೇಕು ಅಂತರ ತಗೊಂಡ್ ಬರ್ತಾ ಇದೆಯಲ್ಲ? ಅತ್ತೆ ಇವತ್ತು ನೀನು ಈ ಹಾಲನ್ನ ಕುಡಿಲೇಬೇಕು, ತಗೊಳ್ಳಿ ಕುಡಿ. ಈ ಹಾಲು ಆರೋದ್ರೊಳಗಡೆ ಒಂದ್ ವಿಷಯ ಡಿಸೈಡ್ ಆಗ್ಲೇಬೇಕು. ಅಯ್ಯೋ ಯಾವ ಡಿಸೈಡ್ ತಗೋಬೇಡ ಮಾರೈತಿ, ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ತಿಳ್ಕೊಳ್ಳೋದಕ್ಕೋಸ್ಕರನಾದ್ರೂ ಈ ಹಾಲನ್ನ ನೀನ್ ಕುಡಿಲೇಬೇಕು. ಈ ಹಾಲನ್ನ ಕುಡಿದ್ಮೇಲೆ ಯಾವ್ದು ನೀತಿ ಯಾವ್ದು ನಿಜಾಯಿತಿ ಅಂತ ಗೊತ್ತಾಗೋದು. ಹೆದ್ರಬೇಡ ರಾಜಿ, ಕುಡಿ. ಹುಚ್ಚಟನ ಪ್ರಯೋಗಕ್ಕೆ ಒಳಗಾಗ್ತೀನಿ ಅಂತ ಹೆದ್ರಬೇಡ. ಅದಕ್ಕೂ ಮೋಕ್ಷ ಪ್ರಯೋಗ ಅಂತ ಒಂದಿದೆ ನೋಡು, ನಿನ್ ಪರವಾಗಿ ನಾನಿದ್ದೀನಿ, ಕುಡಿ. ಸರಿ, ಮೊದಲನೇ ಸತಿ ನಾ ನಿನ್ ಮಾತನ್ನ ನಂಬ್ಕೊಂಡು ಹಾಲು ಕುಡಿತಾ ಇದ್ದೀನಿ.
ರಾಜಿ, ಮನೆಯವರು ಕೊಟ್ಟಿದ್ದನ್ನೆಲ್ಲ ತಿಂದು ಅರಗಿಸ್ಕೊಳ್ಳಕ್ಕಾಗದೆ ವಾಂತಿ ಮಾಡ್ತಾ ಇರುವಾಗ ಮನಸ್ಸಿಗೂ ಹೊಟ್ಟೆಗೂ ತುಂಬಾ ಸಂಕಟ ಆಗಿರ್ಬೋದಲ್ವಾ? ಪ್ರೀತಿ ವಿಶ್ವಾಸಕ್ಕೆ ಬೆಲೆನೇ ಇಲ್ಲ ಅಂತ ಹೇಳಿ ನಿನಗೆ ತುಂಬಾ ಬೇಸರ ಆಗ್ತಾ ಇದೆಯಾ? ರಾಜಿ, ಮನೆಯವರು ಕೊಟ್ಟಿದ್ದನ್ನೆಲ್ಲ ತಿಂದು ಅರಗಿಸ್ಕೊಳ್ಳಕ್ಕಾಗದೆ ವಾಂತಿ ಮಾಡ್ತಾ ಇರುವಾಗ ಮನಸ್ಸಿಗೂ ಹೊಟ್ಟೆಗೂ ತುಂಬಾ ಸಂಕಟ ಆಗಿರ್ಬೋದಲ್ವಾ? ಪ್ರೀತಿ ವಿಶ್ವಾಸಕ್ಕೆ ಬೆಲೆನೇ ಇಲ್ಲ ಅಂತ ಹೇಳಿ ನಿನಗೆ ತುಂಬಾ ಬೇಸರ ಆಗ್ತಾ ಇದೆಯಾ? ಅತ್ತೆಗೆ ಹೊಟ್ಟೆ ತುಂಬಾ ಊಟ ಇಟ್ಟು ಅತ್ತೆ, ನಿಮ್ಮ ನೆರಳಿನಲ್ಲೇ ನನ್ನ ಜೀವನ. ನೀವು ಇಷ್ಟು ವರ್ಷ ಕಷ್ಟಪಟ್ಟು ಹೆತ್ತು ಹೊತ್ತು ಬೆಳೆಸಿದ ನಿಮ್ಮ ಮಗ ನನ್ನ ಪಕ್ಕಕ್ಕೆ ಬಂದು ನನ್ನ ಕೈಗೊಂದು ಮಗು ಇಟ್ಟು ನನ್ನ ತಾಯಿ ತನಕ ಕೀರ್ತಿ ತಂದುಕೊಟ್ರು. ಇದಕ್ಕೆಲ್ಲ ಕಾರಣ ನೀವು ಅತ್ತೆ. ಸ್ತ್ರೀ ದೇವತನ ನೋಡಿಲ್ಲ, ನಿಮ್ಮನ್ನೇ ನೋಡಿದ್ದೀನಿ ಅಂತ ಹೇಳಿದ್ರೆ ಅತ್ತೆ ಅನ್ನೋ ಪದಕ್ಕೆ ಎಷ್ಟು ಬೆಲೆ ಬರ್ತಿತ್ತು ಅಲ್ವಾ? ಹಾಗಂತ ಹೇಳ್ಬೇಕಾದ ಸೊಸೆನೆ ಏನು ಹೇಳದೆ ಹಾಲಿನಲ್ಲಿ ಗಿಡಮೂಲಿಕೆಗಳನ್ನ ಬೆರೆಸಿ ನಿಮ್ಮೇಲೆ ಪ್ರಯೋಗ ಮಾಡ್ತಾ ಇದ್ದಾಳೆ ಅಂದ್ರೆ ಅವಳು ಯಾವ ಸೀಮೆ ಸೊಸೆ? ನೀನ್ ಎಂತ ಕರ್ಮಕ್ಕಳಿಗೆ ಅತ್ತೆ ಆಗಿರ್ಬೇಕು ಹೇಳು. ಏನಾದ್ರೂ ಆಗ್ಲಿ, ನಾನು ಈಗ್ಲೇ ಹೋಗಿ ಅವಳಿಗೆ ಸರಿಯಾಗಿ ಬುದ್ಧಿ ಕಲ್ಸಿ ಬರ್ತೀನಿ. ಪ್ರಯೋಜನ ಇಲ್ಲ ರಾಜಿ, ಬುದ್ಧಿ ಕಲಿಬೇಕಾಗಿರೋದು ಅವಳಲ್ಲ ನೀನು. ಸೊಸೆಯನ್ನ ಸೊಸೆ ತರ ನೋಡ್ಕೊಳ್ದೆ ಮಗಳ ತರ ನೋಡ್ಕೊಂಡೆ. ಅವಳು ಕೊಟ್ಟಿರೋ ವಿಷಯನ ಕುಡ್ದು ಗಂಟ್ಲಲ್ಲೇ ಇಟ್ಕೊಂಡು ಪ್ರಪಂಚದಲ್ಲಿ ಯಾರು ಅನುಭವಿಸ್ತಾ ಇರೋ ಸಂತಾನ ಅನುಭವಿಸ್ತಾ ಇದೀಯಾ? ಹೀಗಿರುವಾಗ ಏನವಳು ಬುದ್ಧಿ ಕಲಿಸ್ತೀಯ? ರಾಜಿ, ಅವಳು ನಿನಗೆ ಸೊಸೆ, ಅವಳು ಸೊಸೆ ತರ ಯೋಚನೆ ಮಾಡ್ತಾ ಇದ್ದಾಳೆ. ನೀನ್ ಯಾಕೆ ಅವಳ ಅಮ್ಮನ ತರ ಯೋಚನೆ ಮಾಡ್ತಾ ಇದೀಯಾ? ನೀನು ಅವಳ ಅತ್ತೆ ತರ ಯೋಚನೆ ಮಾಡಿದ್ರೆ ಸಮಸ್ಯೆ ಎಲ್ಲ ಸಾಲ್ವ್ ಆಗುತ್ತಲ್ವಾ? ಸರಿ, ಈಗ ನಾನು ಏನ್ ಮಾಡ್ಬೇಕು? ಏನು ಗೊತ್ತಿಲ್ದವಳಾಗೆ ಸುಮ್ಮನಿದ್ಬಿಡು. ಕುಡ್ದಿರೋ ಹಾಲು ಶಬ್ದ ಮಾಡದೆ ಹೇಗೆ ಜೀರ್ಣ ಆಗುತ್ತೋ ಆ ಹಾಲಿನ ತರನೇ ನೀನು ಸುಮ್ಮನಿದ್ಬಿಡು. ನಿನ್ ಪರ ನಾನಿದ್ದೀನಿ, ಮುಂದೆ ಏನ್ ಮಾಡ್ಬೇಕು ಅಂತ ನಾನು ನಿನ್ಗೆ ಹೇಳ್ತೀನಿ. ಆದ್ರೆ ಸ್ವಾತಿ ಯಾಕೆ ಹೀಗ್ ಮಾಡಿದ್ಲು? ಸೊಸೆ ಆದ್ರಿಂದ ಈಗ ಮಾಡ್ತಾ ಇದ್ದಾಳೆ. ಎಲ್ಲದನ್ನು ಅವಳು ಕಂಟ್ರೋಲ್ ತಗೊಂಡು, ನಿನ್ ಮಗನ್ನ ಅವಳು ಕಂಟ್ರೋಲ್ ತಗೊಂಡು, ಎಲ್ಲ ಆಸ್ತಿಯನ್ನು ಅವಳ ಹೆಸರಿಗೆ ಮಾಡಿಸ್ಕೊಂಡು, ಎಲ್ಲರೂ ಅನುಭವಿಸ್ಬೇಕಾಗಿದ್ದನ್ನ ಅವಳೊಬ್ಳೆ ಅನುಭವಿಸ್ಬೇಕು ಅನ್ನೋ ದುರಾಸೆ. ನೀನೀಗ ಸ್ವಲ್ಪ ದುಡ್ಕಿದ್ರು ನಿನ್ ಮಗ ನಿನ್ನ ಆಸ್ತಿ ಎರಡು ನಿನ್ ಕೈ ಬಿಟ್ಟು ಹೋಗುತ್ತೆ. ಎರಡು ನಿನ್ ಕೈನಲ್ಲೇ ಇದೆ. ನಿನ್ ಕೈನ ಬಿಡ್ಬೇಕು ಅಂತಿರೋ ಸ್ವಾತಿ ಕೈನ ನಿನ್ ಮಗ ಪ್ರೀತಮ್ ಕೈಯಿಂದ ಮೊದ್ಲು ಬಿಡಿಸ್ಬೇಕು. ಆತರ ಸನ್ನಿವೇಶನ ನೀನೇ ತಂದೊಡ್ಬೇಕು. ಹೇಗೆ ನೋಡು ರಾಜಿ, ಸಮಯ ಅನ್ನ ಕಾಲ ದೇವರು ಯಾರತ್ರನೂ ಒಂದೇ ಕಡೆ ನಿಲ್ಲೋದಿಲ್ಲ. ಅವನು ಚಂಚಲ. ಕಂಡವರನ್ನ ಕೊಲ್ತಿದ್ದಂತ ಹಿಟ್ಲರ್ಗೆ ಒಂದು ಕಾಲ ಇತ್ತು, ಆಮೇಲೆ ಅವನ್ನ ಕೊಂದ ಯೋಧನ್ಗೆ ಒಂದು ಕಾಲ ಬಂತು. ಈ ಕಾಲಕ್ಕೂ ಕಾಲ ಅನ್ನೋದೊಂದಿದೆ. ಆ ಕಾಲ ಬಂದಾಗ ಆ ಕಾಲ ನಮ್ಮನೆ ಬಾಗಿಲನ್ನ ಬಂದು ತಟ್ಟುತ್ತೆ. ನಾವು ಬಾಗಿಲು ತೆರೆದು ನೋಡಿದಾಗ ಪ್ರಪಂಚ ವಿಶಾಲವಾಗಿ ಕಾಣ್ತಾ ಇರುತ್ತೆ. ಯೋಚನೆ ಮಾಡಿ ನೋಡು. ಅತ್ತೆ, ಅತ್ತೆ, ಕೇಂದ್ರುವ ಅತ್ತೆ, ಏನ್ ಅಡ್ಗೆ ಮಾಡಿದಾರ? ಬಿಸಿ ಬಿಸಿ ಅಡ್ಗೆ ಇದ್ರೆ ಬೇಗ ಬಡಿಸ್ಬಿಡಿ, ಹೊಟ್ಟೆ ಹಸಿತಾ ಇದೆ. ಅದಕ್ಕೇನಂತೆ, ಕೈಕಾಲ್ ಮುಖ ತೊಳ್ಕೊಂಡ್ ಬಾ, ಊಟಕ್ಕೆ ಬಡಿಸ್ತೀನಿ. ಧ್ರುವ ಬಾ ಇಲ್ಲಿ.
ಅರೆ ಮಲ್ಲಿಗೆ, ನೀನ್ ಯಾವಾಗ ಇಲ್ಲಿಗೆ ಬಂದೆ? ನೀನು ಕಮಲಿ ಇಬ್ರು ಸೇರ್ಕೊಂಡು ರಂಗಿನ ಎಲ್ಲೋ ಬಚ್ಚಿಟ್ಟು ನನ್ನನ್ನ ಚಕ್ರಿ ಮನೆಯಿಂದ ಇಲ್ಲಿ ಬರೋ ಹಾಗೆ ಮಾಡಿದ್ರಲ್ಲ, ಆಗ್ಲೇ ಬಂದೆ. ಯಾಕೆ ಏನಾಯ್ತು ಮಲ್ಲಿಗೆ? ಅಶ್ರಕುಂಕುಮ ಹಚ್ಚಿ ಪೂಜೆ ಮಾಡ್ಬೇಕಾ? ಕಾಲ್ ಹಿಡಿದು ಹಚ್ಚುತ್ತೀರಾ? ಅದ್ ಹೇಗಾಗುತ್ತೆ? ನಾನ್ ಮಾಡಲ್ಲ. ಹಾಗಾದ್ರೆ ಕಾಲ್ ಹಿಡಿದೇ ಹಚ್ಚಿ. ಮತ್ತೆ ಪ್ಲೀಸ್ ಹಚ್ಚಿ. ಹಚ್ಚು ರಾಜಿ. ಸರಿ